ಚಾಪ್ಟರ್ ಯಾವ್ದು ಅಂತಂದ್ರೆ ಅಂತಂದ್ಬಿಟ್ಟು ಚಾಪ್ಟರ್ 4 ಒಂದು ಚಾಪ್ಟರ್. ಈ ನಾಲ್ಕನೇ ಚಾಪ್ಟರ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಅಧ್ಯಾಯ 97 ಕಾಣಲಿ ಕಾಣಲಿ ಪೇಜ್ ನಂಬರ್ 67 ಅಂದ್ರ ಪಾಪ ನಿವೃತ್ತಿಯ ಮಧ್ಯಸ್ಥನು ಅಂತಂದ್ಬಿಟ್ಟು ಅಲ್ಲರ ಅವ್ರ ಇಂಥವ್ರಂತೆ ಪಾಯಿಂಟ್ ಹೊಡ್ತಾ ಇದ್ದಾರೆ. ಸೊ ನೋಡ್ಬೇಕಾದ್ರೆ ನಮಗೆಲ್ಲ ಪಾಪ ನಿವೃತ್ತಿ ಆಗಿರೋದು ಯಾವುದಂದ್ರೆ ಯೇಸು ಕೃಷ್ಣ ಒಂದು ಬಲಿಯ ಮುಖಾಂತರ ಹೆಂಗಿದ್ದಾರೆ ಅಂತ ನಿಷ್ಕಳಂಕನು ಅಂತ ಹೇಳ್ಬಿಡ್ತಾರೆ. ಈ ಒಂದು ಚಾಪ್ಟರ್ ಅಲ್ಲಿ ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ ಬ್ರದರ್ ರಸಲ್ ಹಲವಾರು ಪಾಯಿಂಟ್ಸ್ ಮುಖಾಂತರ ಇದನ್ನ ನೋಡಿ ಏನ್ ಹೇಳ್ತಾರೆ, ಸೀಮಿಂಗ್ಲಿ ಕಾನ್ಫ್ಲಿಕ್ಟಿಂಗ್ ಸ್ಕ್ರಿಪ್ಚರ್ಸ್ ರೀಕನ್ಸೈಲ್ಡ್ ಅಂತ ಹೇಳ್ತಾರೆ. ಅದು ಅಂತಂದ್ಬಿಟ್ಟು ವಚನದಲ್ಲಿ ಅಲ್ವರ ಇದು ಹಿಂಗೆ ನಾವು ಅರ್ಥ ಮಾಡ್ಕೊಳೋದು ಹೆಂಗೆ ಒಂದು ಹಾರ್ಮೋನೈಸ್ ಹೆಂಗೆ ಅರ್ಥ ಮಾಡ್ಕೊಳೋದು. ಬೈಬಲ್ ನ ಓದ್ಬೇಕಾದ್ರೆ ಅಂತ ಗೊತ್ತಿರೋದು ಎಲ್ಲರ ಪಾಪಿಗಳೇ ಅಲ್ವರ. ಸೊ ಅದರಲ್ಲಿ ಆದಾಮ್ ಮುಖಾಂತರ ಜನ್ಮಿಸಿ ಇವನು ದಾವಿದ್ ಹೇಳ್ದಂಗೆ ತಾಯಿ ಗರ್ಭದಿನಾಗಿದ್ದರೆ ಯೇಸು ಕ್ರಿಸ್ತ ಮರಿಯಾಳ ಒಂದು ಗರ್ಭದಿಂದ ಹೆಂಗೆ ಪರಿಶುದ್ಧ ಹುಟ್ಟೋದಕ್ಕೆ ಸಾಧ್ಯವಾಯ್ತು ಅಂತಂದ್ಬಿಟ್ಟು ಎರಡನ್ನೂ ಹೆಂಗೆ ಮ್ಯಾಚ್ ಮಾಡೋದು ಹಾರ್ಮೋನೈಸ್ ಆಗಿ. ಮರಿಯಳ ಪರಿಶುದ್ಧವಾದ ಗರ್ಭಧಾರಣೆ ಎಂಬ ರೋಮನ್ ಕ್ಯಾಥೋಲಿಕರ ಸಿದ್ಧಾಂತವನ್ನು ರೋಮನ್ ಕ್ಯಾಥೋಲಿಕರ ಅದಕ್ಕೆ ಏನ್ ಹೇಳ್ಬಿಡ್ತಾರೆ ಅಂದ್ರೆ ಈ ಕ್ವಶನ್ ಆಗಿದ ತಕ್ಷಣ ಪರಿಶುದ್ಧ ಹೆಂಗಿಟ್ರು ಅಂದ್ರೆ ಅವ್ರ ತಾಯಿ ಏನಾಗಿದ್ರು ಪರಿಶುದ್ಧವಾಗಿದ್ರು ಅದೇ ಇಲ್ಲ ತನ್ನಲ್ಲಿ ಯಾವ್ದು ಅಷ್ಟು ಪರಿಶುದ್ಧ ಆಗಿದ್ರು ಪಾಪ ಇಲ್ದಿರ ಇದ್ರು ಅದಕ್ಕೆ ಅಂತಂದ್ಬಿಟ್ಟು ಅದೇ ನೋಡ್ಬೇಕಾದ್ರೆ ಇದರಲ್ಲಿ ಸಬ್ಬೆಡಿಂಗ್ ಲೈನ್ ಡೀಲ್ ಮಾಡ್ತಾರೆ ಬ್ರದರ್ಸ್ ಅಂದ್ರೆ ಇದು ವೇದ ಸಪೋರ್ಟೇ ಮಾಡಲ್ಲ ಅಂತಂದ್ಬಿಟ್ಟು ನಮ್ಮ ಶನಿ ಮಾಡ್ತಾರೆ ಇಲ್ಲಿ. ಕ್ರಿಸ್ತನ ಜನನವು ಪಾಪಿಗಳಿಗಿಂತ ವಿಭಿನ್ನವಾದದ್ದು ಎಂಬುದು ದೈವಿಕ ವ್ಯವಸ್ಥೆಗೆ ಏನ್ ಮಾಡುದು ಅಂತಂದ್ರೆ ಯೇಸು ಕ್ರಿಸ್ತನ ಜನ್ಮ ಏನ್ ಮಾಡಿದ್ರು ವಿಭಿನ್ನವಾಗಿ ಏನ್ ಮಾಡಿದ್ರು ಅವ್ರನ್ನ ಏನ್ ಮಾಡಿದ್ರು ಜನ್ಮ ತಾಳ ರೀತಿಯಲ್ಲಿ ಮುಖ್ಯವಾಗಿರುವಂತ ಅಂಶ ಹೇಳ್ತಾರೆ. ಆದ್ರೆ ಹೆಂಗೆ ಯೇಸು ಕ್ರಿಸ್ತು ಹೆಂಗೆ ಸಾಧ್ಯವಾಯ್ತು ಇದು ದೇವ್ರು ಹೆಂಗೆ ತಂದ್ರು ಅಂತ. ಆಮೇಲೆ ಇಲ್ಲವಾದಲ್ಲಿ ಈಡು ಬಲಿಯ ಸಾಧ್ಯತೆ ಕೊಡಕ್ಕೇನಿಲ್ಲ ಸಾಧ್ಯತೆ ಇಲ್ಲ ಯಾಕಂದ್ರೆ ಈಡು ಬಲಿ ಕೊಡ್ಬೇಕು ಅಂದ್ರ ಹಂಗಾರ ಆದಾಮ್ ಪಾಪ ಮಾಡಕ್ ಮುಂಚೆ ಹೆಂಗಿದ್ರು ಪರಿಶುದ್ಧವಾಗಿ ಹಂಗಾರೆ ಯೇಸು ಕ್ರಿಸ್ತ ರಾನ್ಸಮ್ ಅವ್ರದ್ದು ಪಾಪ ಇತ್ತಾ ಇರ್ಲಿಲ್ಲ ಹಂಗಾರೆ ಯೇಸು ಇದ್ರು ಅದೇ ವಯಸ್ಸಲ್ಲಿ ಯಾರು ಇರ್ಬೇಕು ಯೇಸು ಕ್ರಿಸ್ತ ಇರ್ಬೇಕು. ಅದ್ರ ಅದೇ ನೋಡ್ಬೇಕ್ರೆ ಆದಾಮ್ ದೇವ್ರ ಹಂಗಾರೆ ಯೇಸು ಕ್ರಿಸ್ತ ದೇವ್ರಿಗೆ ಹಾರ್ಮೋನೈಸ್ ಆಗ್ತಾರೆ ಇದ್ರೆ ಇದು ರ್ಯಾನ್ಸಮ್ ಕೂಡ ಏನಾಗ್ತಾ ಇರಲ್ಲ ಸಾಧ್ಯನೇ ಆಗ್ತಾ ಇರಲ್ಲ ಅಂತ. ಆಮೇಲೆ ಅದ್ ಹೇಳ್ತಾರೆ ಲೇಟೆಸ್ಟ್ ಡಿಡಕ್ಷನ್ ಆಫ್ ಸೈನ್ಸ್ ಇನ್ ದ ಇನ್ ರೀಡ್ ಇನ್ ಹೇಳ್ತಾರೆ ಅದನ್ನ ಏನಂದ್ರೆ ಲೈಫ್ ಜೀವ ಪ್ರೋಟೋಪ್ಲಾಸಮ್ ಇಂದ ಅಂತ ಹೇಳ್ತಾರಲ್ಲ ಒಂದು ಚಿಕ್ಕ ಒಂದು ಒಂದು ಸೆಲ್ ಇಂದ ಈ ಒಂದು ಉತ್ಪತ್ತಿ ಆಗ್ತಾ ಇದರಲ್ಲಿ ಹೆಂಗೆ ನಾವು ನೋಡಬಹುದು ಈ ಸೈನ್ಸ್ ಪ್ರಕಾರ ಹೆಂಗೆ ಪಾಸಿಬಲ್ ಆಗ್ತದೆ ಅಂತ ಏನ್ ಮಾಡ್ತಾರೆ ಒಂದು ಪಾಯಿಂಟ್ ಹೇಳ್ತಾರೆ. ಆಮೇಲೆ ನೋಡ್ಲ ಲೋಗೋಸ್ ವಾಸ್ ಮೇಡ್ ಫ್ಲೆಶ್ ಹೆಂಗೆ ಗೊಂಡ್ರು ಹೆಂಗೆ ರೂಪಕ್ಕೆ ತಂದ್ರು ಅಂತ. ಆಮೇಲೆ
ಮಾಡಿದ್ದು ನೋಡಿದ್ರ ಅದೇ ಹೇಳ್ತಾರೆ ಅದಕ್ಕೆ ಸ್ತ್ರೀಯಲ್ಲಿ ಹುಟ್ಟರು ಸರಿಯಾಗಿಲ್ಲ ಅವ್ರಿಗೆ ಪಾಪ ಇರಲಿಲ್ಲ ಹಿಂಗೆ ಅಂತ ಆಮೇಲೆ ಹೆಂಗೆ ಬಂದ್ಬಿಟ್ಟು ಒಬ್ಬ ಪರಿಶುದ್ಧವಾಗಿರೋಂಥ ಮನುಷ್ಯನಿಗೆ ಜನ್ಮ ಕೊಡೋಕೆ ಸಾಧ್ಯ ಅದಕ್ಕೆ ಬೈಬಲ್ ಇದಕ್ಕೇನೋ ಪ್ರೂಫ್ ಇದೆಯಾ ಈ ತರ ಬಂದ್ಬಿಟ್ಟು ತರದಕ್ಕೆ ಸಾಧ್ಯ ಇದು ಬೇಕು ಅಂದ್ರೆ ಯೇಸು ಕ್ರಿಸ್ತು ಒಂದು ಪರಿಶುದ್ಧವಾಗಿ ಪಾಪದ ಒಂದು ಜನರ ತುಂಬಾ ಬ್ಯೂಟಿಫುಲ್ ಆಗಿದೆ ಅದು ಹೌದನ ನೋಡಿ ಎಂದಿಗೂ ಇಲ್ಲ ಅಲ್ರ ಯೋಬ 14:4 ಅದರ ಪ್ರೆಸೆಂಟ್ ಮಾಡ್ತಾರೆ ಏನಂತಂದ್ರೆ ಸಾಧ್ಯನಾ ಖಂಡಿತವಾಗಿ ಏನಿಲ್ಲ ಸಾಧ್ಯನೇ ಇಲ್ಲ ಅಂದ್ಬಿಟ್ಟು ವಚನನೇ ಇದೆ ಹಂಗಿರ್ಬೇಕ್ರೆ ಯೇಸುಕು ಸಂಗ ನೋಡ್ರ ಆತನೇ ಇಲ್ಲ ಪಾಪ ನೋಡ್ರ ಹೆಂಗಿದೆ ನಿಷ್ಕಳಂಕನೋ ನಿರ್ದೋಷ ಮಂಡಲಕ್ಕಿಂತ ಉನ್ನತವಾಗೇನಂತೀವ್ರ ಅಂತ ನೋಡ್ತೀರಿ ಅಲ್ಲ ಹಂಗಿರ್ಬೇಕಾದ್ರೆ ಯೇಸು ಕ್ರಿಸ್ತ ಹೆಂಗೆ ಅದರ ಎಲ್ಲಾ ಒಂದು ಪಾಪಗಳಿಗಿಂತ ಇವಾಗ ಟೋಟಲ್ ಆಗಿ ಆಪೋಸಿಟ್ ಆಗಿದೆ ಒಂದೇನೆ ಅದರ ಆದ್ರೆ ಇಂದ್ರ ವಚನ ಹೇಳ್ತಾರೆ ಅಶುದ್ಧತನದಿಂದ ಯಾರು ಶುದ್ಧತನ ಅಂತಾರದಕ್ಕೆ ನಡುವೆ ಪಾಪಿಗಳ ನಡುವೆ ಪಾಪಿಗಳ ಮುಖಾಂತರ ಹುಟ್ಟೋದಿಕ್ ಸಾಧ್ಯ ಅಂದ್ಬಿಟ್ಟು ಈ ವಚನ ಅರ್ಥ ಆಗಿ ನಿಂಗೆ ಹುಡ್ಕೋದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಓದಿ ನೆಕ್ಸ್ಟ್ ಎರಡು ವಚನ ಏನಾಗಿದೆ ಒಂದು ಕಾನ್ಫ್ಲಿಕ್ಟ್ ಆಗಿದೆ ಏನು ವಚನ ಅಂತ ಎರಡಿಗೂ ತುಂಬಾ ಏನಾಗಿದೆ ಹೊಂದಾಣಿಕೆ ಇಲ್ಲ ಇದು ಒಂದು ಹೇಳಿದ್ರೆ ಇದೊಂದು ತರ ಹೇಳ್ತಾರೆ ಎರಡು ಏನಾಗಲ್ಲ ಇವಾಗ ನಾವು ಇದನ್ನ ಅಂಡರ್ಸ್ಟ್ಯಾಂಡ್ ಸತ್ಯ ಅವರ ಏನಂತಾರೆ ಅಶುದ್ಧತನದಿಂದ ಶುದ್ಧ ಶುದ್ಧತನ ತರೋದಕ್ಕೆ ಸರ್ ಇದಕ್ಕೆ ಯಾರು ಪ್ರೂಫು ನಾವೇ ಪ್ರೂಫ್ ನಮ್ಮ ಜನ ನಮ್ಮ ಒಂದು ತಂದೆಗಳು ಮಾಡಿದಂತ ಪಾಪಗಳಿಂದ ನಾವೇನಾಗಿದ್ದೇವೆ ನಮ್ಮಲ್ಲಿರೋ ಎಷ್ಟೋ ಡಿಫಿಷಿಯನ್ಸಿ ಏನಾಗಿದೆ ಅದು ಪ್ರೂಫ್ ಅದರ ಎಕ್ಸಾಂಪಲ್ ನೋಡ್ಬೇಕಂದ್ರೆ ಇವಾಗ ತಂದೆ ತಾಯಿಗಳಿಗೆ ಅದಕ್ಕೆ ದೃಷ್ಟಿ ಏನಾಗಿರಲ್ಲ ಅದು ಸರಿ ಆಗ್ತಾ ಇದ್ರೆ ಅಥವಾ ಅವ್ರಿಗೆ ಚಿಕ್ಕ ವಯಸ್ಸಿನ ಸ್ಪೆಕ್ಸ್ ಮಾಡಿದ್ರೆ ಆಟೋಮೆಟಿಕ್ ಡಿಫಾಲ್ಟ್ ಆಗಿ ಯಾರಿಗೆ ಬಂದ್ಬಿಡ್ತಾವ ಶಾರ್ಟ್ ಟೆಂಪರ್ ಇತ್ತು ಅಂದ್ರೆ ಇದೇ ಗುಣ ಯಾರಿಗೂ ಸೇಮ್ ತಂದೆ ತಾಯಿ ಹೇಳ್ತಾನೆ ಇರ್ತಾರೆ ಹಂಗಾರೆ ಇದು ಇದು ಪ್ರೂಫ್ ಏನಂದ್ರೆ ಇದು ಏನಂದ್ರೆ ಪ್ರೂಫ್ ಅಂದ್ರೆ ನಮ್ಮ ಒಂದು ಜನ್ಮನೇ ಕೂಡ ಏನಂತೀವಿ ಇವಾಗ ಪ್ರೂಫ್ ಯಾರು ನಿರ್ದೋಷಿಯು ನಿಷ್ಕಳಂಕನು ಆಗಿದ್ದಾನೆ ಆದುದರಿಂದ ಪಾಪ ನಿವೃತ್ತಿಯ ವಿಚಾರ ಸರಣಿಯು ನಮ್ಮ ಜನಾಂಗದವರು ಅದರಿಂದ ಪ್ರತ್ಯೇಕವಾದವರಾಗಿರಬೇಕೆಂದು ಒತ್ತಿ ವ್ಯಕ್ತಿಗಳಿಗೆ ಬಹು ಮುಖ್ಯವಾದ ಸಂಗತಿಯಾಗಿದೆ ಹೇಳ್ತಾ ಇದ್ರೆ ಯೇಸು ಕ್ರಿಸ್ತ ಹುಟ್ಟಪಕ್ಕ ಹೆಂಗ್ ಹುಟ್ಟಿದ್ರು ಪರಿಶುದ್ಧವಾಗಿ ಇಟ್ರು ಅಲ್ವರ ಅವನಲ್ಲಿ ಯಾವ್ದು ಇರ್ತಿ ಎಲ್ಲಾ ಮನುಷ್ಯನ ವಿಮೋಚನೆ ಮಾಡ್ಬೇಕಂದ್ರೆ ರ್ಯಾನ್ಸಮ್ ದೇವ್ರ ಯೋಜನೆ ನೆರವೇರಿಕೆನಿಲ್ಲ ಸಾಧ್ಯನೇ ಇಲ್ಲ ಅದ್ ನೋಡ್ಬೇಕಾದ್ರೆ ದೇವ್ರ ಮಕ್ಕ ಇದ್ರ ಬಗ್ಗೆ ತಿಳ್ಕೊಳೋದು ಇದು ಹೆಂಗೆ ಯಾಕಂದ್ರೆ ಯಾರು ರೋಮನ್ ಕ್ಯಾಥಲಿಕ್ ಅಂತ ಮಾತ್ರ ಕೂತ್ಕೊಂಡ್ರೆ ಫಸ್ಟ್ ಹೇಳೋದವ್ರು ಏನಂದ್ರೆ ಯೇಸು ಕ್ರಿಸ್ತ ಏನಾಗಿದ್ದಾರೆ
ದೇವರು ಹಂಗಿರ್ಬೇಕೆ ಮಾಡ್ತಾರೆ ಹೇಳ್ತಾ ಅದೇ ನೋಡ್ಬೇಕು ಇಮ್ಯಾಕ್ಯುಲೇಟ್ ಅಂತಾರೆ ಮೇರಿ ಪಾಪ ಇಲ್ಲಿರಂತ ಒಂದು ಇತರ ಒಂದು ಉಂಟು ಅದರ ಅದಕ್ಕೆ ಇದರ ಒಂದು ಅರ್ಥ ಏನು ಪ್ರಕರಣದಲ್ಲಿ ಮಾನವನು ಎಲ್ಲಾ ಅನುಭವಗಳ ಪ್ರಕಾರ ಮತ್ತು ಯೋಬನ ಸಾಕ್ಷಿಯಂತೆ ನೋಡ್ರ ಯೋಬನ್ ಹೇಳೋ ಹಿಂಗೆ ಆಗ್ಲೇಬೇಕು ಅಂದ್ರ ಆಮೇಲೆ ನಮ್ಗಿರಂತ ಅನುಭವದ ಪ್ರಕಾರ ಕೂಡ ಏನಾಗ್ಬೇಕು ಇದನ್ನ ಯಾರು ಅವಾಯ್ಡ್ ಮಾಡಿ ಅದರ ದೇವ್ರ ಹೆಂಗೆ ಕರೆಕ್ಟ್ ಅಂತ ದೈವಿಕ ವ್ಯವಸ್ಥೆಯು ಯಾವ ರೀತಿಯಲ್ಲಿ ಈ ಅಪೇಕ್ಷಿತ ಆದರೂ ಅಸಾಧ್ಯವೆಂದು ಅಂಗದಲ್ಲಿ ಹುಟ್ಟಿದರೂ ನಿಷ್ಕಳಂಕನು ನಿರ್ದೋಷ ತನ್ನ ಜನಾಂಗದ ಶಾಪಕ್ಕೆ ಕಾರಣನಾದ ಮೊದಲನೆಯ ಮನುಷ್ಯನಿಗೆ ತಕ್ಕ ಬೆಲೆಯನ್ನು ತೆರುವಂತೆ ಸಾಕಷ್ಟು ಪುರಾವೆಗಳನ್ನು ನೀಡುವುದು ಸೊ ಈ ರಸಲ್ ಈ ಒಂದು ಚಾಪ್ಟರ್ ಬರೆಯುವಂತ ಇಂಟೆನ್ಶನ್ ಏನಿರ್ತದೆ ಇದನ್ನ ಸ್ಕ್ರಿಪ್ಟ್ ಅದೇನಂದ್ರೆ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ತಾರೆ ಚಾಪ್ಟರ್ ಅಂತ ಹೇಳ್ತಾರೆ ಅಂದ್ರೆ ಇದನ್ನ ನಾವು ಪ್ರೆಸೆಂಟ್ ಮಾಡೋಕೆ ಏನ್ ಮಾಡ್ತೀವಿ ತುಂಬಾ ಸಂತೋಷ ಏನೇ ಗೊತ್ತಾ ಅಷ್ಟೊಂದು ಏನಂತಾರೆ ಒಂದು ಕ್ಲಾರಿಟಿ ಬರ್ತದೆ ಆಗ್ತಾ ಇರ್ಲೋ ಇದನ್ನ ತಿಳ್ಕೊಂಡ್ರೆ ಏನಾಗ್ತದೆ ನಮ್ಗೆ ಕ್ಲೀನ್ ಆಗಿ ಸ್ಪಷ್ಟವಾಗಿ ನಮ್ಗೆ ಆಗ್ತದೆ ನಮ್ಗೆ ಒಂದು ಗೊತ್ತಾಗ್ತದೆ ಕ್ಲೀನ್ ಆಗಿ ಸಹಾಯ ಆಗ್ತದೆ ಆಮೇಲೆ ರಕ್ಷಣೆಗಾಗಲಿ ಈ ಶಿಷ್ಟಾಚಾರದ ತಿಳುವಳಿಕೆಯ ಅಗತ್ಯವಿಲ್ಲ ಅಸಮಂಜಸವೂ ಆದ ಪ್ರಕೃತಿಯೊಂದಿಗೆ ನಿಕಟವಾಗಿ ಗುರುತಿಸಿಕೊಂಡಿರುವ ಈ ಸತ್ಯವು ನಿಜವಾದ ಕ್ರೈಸ್ತತ್ವದ ವಿಶ್ವಾಸಕ್ಕೆ ಪ್ರತಿಕೂಲವಾದ ಆಲಯದಲ್ಲಿ ಬೋಧಕರು ಕೊಡುವ ಸ್ಥಳದಿಂದ ಉಂಟಾಗುತ್ತಿರುವ ವಿರೋಧಿಯ ಎಲ್ಲಾ ಹಲ್ಲೆಗಳನ್ನು ಬಲವಾಗಿ ಅವಲಂಬಿಸಬೇಕಾಗುತ್ತದೆ ಹಂಗೆ ನಂಬೋದಲ್ವಾ ಅಂತಂದ್ರೆ ಇದಕ್ಕೂ ವಿಶ್ವಾಸಕ್ಕೆ ಸಂಬಂಧನೇ ಇಲ್ಲ ಇದು ತಿಳ್ಕೊಳ್ಳೋದಿಕ್ಕೆ ಏನಾಗಿಲ್ಲ ವಿಶ್ವಾಸ ಏನ ಬೆಳೆ ಅಂತ ಆದ್ರೆ ಇದರಿಂದ ಏನಾಗ್ತದೆ ಅಂತಂದ್ರೆ ಇದು ತಿಳ್ಕೊಳ್ಳೋದ್ರಿಂದ ಶೈತಾನ ನಮ್ಮನ್ನ ಏನಾಗ್ತದೆ ನಮ್ಗೆ ಸಹಾಯ ಆಗ್ತಾರೆ ಅದರ ಹೆಂಗೆ ಎದುರಿಸ ಸೈನ್ಸ್ ಅದರ ಸೋ ಕಾಲ್ಡ್ ಏನಂತ ಒಂದು ಏನಂತಾರೆ ಥಿಯೋಲಜಿ ಹಲವಾರು ರೀಸನ್ ಕೊಡೋದು ಅಟ್ಯಾಕ್ ಮಾಡೋಂತ ಸಾಧ್ಯತೆಗಳು ಇದೆ ಅದರಿಂದ ಇದ್ರ ಬಗ್ಗೆ ತಿಳ್ಕೊಂಡಷ್ಟು ಏನಾಗ್ತದೆ ಇವ್ರಬಹುದು ಇದನ್ನ ನಾವು ಇನ್ನ ಕ್ಲಿಯರ್ ತಿಳ್ಕೊಂಡು ಸ್ಪಷ್ಟವಾಗಿರ್ಬೋದು ಆ ಒಂದು ಉದ್ದೇಶನೇ ಅಷ್ಟೇ ಹೊರತು ಬೇರೇನು ಇಲ್ಲ ಆಮೇಲೆ ವಿಶ್ವಾಸಕ್ಕಾಗಲಿ ರಕ್ಷಣೆಗಾಗಲಿ ಈ ಶಿಷ್ಟಾಚಾರದ ತಿಳುವಳಿಕೆ ಅಗತ್ಯವಿಲ್ಲ ಶಾಸಕರ ಟೀಕೆಯ ಬೆಳಕಿನಲ್ಲಿ ನಿಜವಾದ ಕ್ರೈಸ್ತತ್ವದ ಕೇಂದ್ರವಾಗಿದ್ದು ಈಡುಬಲಿಯ ಬಗ್ಗೆ ದೇವಜನರ ವಿಶ್ವಾಸಕ್ಕೆ ಪ್ರತಿ ದೇವಾಲಯದಲ್ಲಿ ಬೋಧಕನು ಕೊಡುವ ಸ್ಥಳದಿಂದ ನಿಲ್ಲುವ ಉದ್ದೇಶದಿಂದ ಇದನ್ನು ಬಲವಾಗಿ ಅವಲಂಬಿಸಬೇಕಾಗುತ್ತದೆ ತಮ್ಮ ಕರ್ತನ ನಿಷ್ಕಳ ಶತಮಾನಗಳವರೆಗೆ ಆತನ ಭಕ್ತ ಜನರಿಗೆ ಮನೆವಾರ್ತೆಯವರಿಗೆ ಸೂಕ್ತ ಸಮಯದಲ್ಲದ ಮಾಂಸದಂತೆ ವೈಜ್ಞಾನಿಕವಾದ ದೇವರ ವಾಕ್ಯದಲ್ಲಿ ಹಕ್ಕಿನಿಂದ ಹೇಳಿಕೊಂಡಿರುವ ನಿಯಮಗಳೊಂದಿಗೆ ಸಾಮರಸ್ಯವಾಗಿ ಬರುತ್ತವೆ ಅಂದ್ರೆ ದಿನ ದಿನ ಏನಾಗ್ತದೆ ಟೆಕ್ನಾಲಜಿ ಮನುಷ್ಯನಿಗೆ ಏನಾಗ್ತದೆ ರೀಸನಿಂಗ್ ಏನಾಗ್ತದೆ ಜಾಸ್ತಿ ಆಗ್ತದೆ ಆ ರೀಸನಿಂಗ್ ಜಾಸ್ತಿ ಆದಷ್ಟು ಏನ್ ಮಾಡ್ತಾರೆ ಹಲವಾರು ಥಿಯರಿಗಳು ಏನಾಗ್ತಾರೆ ಪರಿಶುದ್ಧ ಊಟದಕ್ಕೆ ಸಾಧ್ಯನೇ ಇಲ್ಲ ಅಂತ ಮಾಡಿ ವೈಟ್ ಸ್ಪ್ರೆಡ್ ಆಗ್ಬಿಡ್ತಾರೆ ಅಂತ ಸಮಯದಲ್ಲಿ ನಾವು ಏನ್ ನಂಬ್ಕೊಂಡಿದಿರೋ ಏನ್ ತಿಳ್ಕೊಂಡಿದಿರೋ
ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಡಾವಿಂಚಿ ಕೋಡ್ ಅಂತ ಒಂದು ಫಿಲಮ್ ತೆಗ್ಬಿಟ್ರು. ಅದರ ಆಕ್ಚುಲಿ ಏನಂದ್ರೆ ಡಾವಿಂಚಿ ಅಂತ ಅಂದ್ಬಿಟ್ಟು ಒಂದು ಬುಕ್ ಬರ್ದು ಜೀನಜ್ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಯೇಸು ಎಲ್ಲೋ ಒಂದ್ ಕಡೆ ಸೀಕ್ರೆಟ್ ಆಗಿ ಬೆಳೀತಾ ಇದೆ ಅಂತ ಬಿಟ್ಟು ಮಾಡ್ತಾರೆ. ಅದನ್ನ ಹೇಳ್ಕೊಂಡು ಹೇಳ್ಕೊಂಡು ಏನ್ ಮಾಡ್ತಾರೆ, ಅದೊಂದು ಬುಕ್ಕೇ ಬರ್ಬಿಡ್ತದೆ. ಆ ಬುಕ್ ತೆಗೆದ್ಬಿಟ್ಟು ಈ ಪೋಪು ಇದನ್ನ ಒಂದು ರಹಸ್ಯ ಏನ್ ಮಾಡಿದ್ರು, ತುಂಬಾ ತುಂಬಾ ಕಾಪಾಡಿಕೊಂಡು ಜೀವಿಸ್ತಾ ಇದ್ದಾರೆ ಅಂತ ಮಾಡುದು. ಇದನ್ನ ಒಂದು ತೀರಿ ಬರಕೇನಿದೆ ಸಾಧ್ಯ ಎದಂಗೆ ಎದುರ್ಕೊಂಡು ಅಂತಂದ್ರೆ ಹೆಂಗೆ ಇದನ್ನ ಫೇಸ್ ಮಾಡೋದಂದ್ರೆ ಈ ಸತ್ಯನೇ ಮಾಡಕ್ಕೆ ಈ ಸತ್ಯ ಏನ್ರಿ ಏನೇ ಟೆಕ್ನಾಲಜಿ ಬಂದ್ರು ಇದನ್ನ ನಾವು ಉತ್ತರ ಹೇಳ್ಬೋದು. ಯಾಕಂದ್ರೆ ಸತ್ಯವೇದ ಹೆಂಗಿದೆ ಅಂತಂದ್ರೆ ದೇವ್ರಿಗೆ ಫಸ್ಟೇ ಗೊತ್ತು. ಅಂತ ಯಾವ ಟೆಕ್ನಾಲಜಿ ಬರ್ತಾರೆ, ಯಾವ ರೀತಿ ಈ ಒಂದು ದೇವ್ರಿಗೆ ಏನಾಗಿದೆ ಫಸ್ಟೇ ಗೊತ್ತು. ಆಗಿರ್ಬೇಕಾರೆ ಆತನ ಮಗನ ಒಂದು ಜನ್ಮ ಏನ್ ಮಾಡಿರ್ಬೇಕು, ಎಲ್ಲಾ ಒಂದು ಅದನ್ನ ಮಾಡಿರ್ಬೇಕು ಹೊರತು ಸುಮ್ಮನೆ ಹಂಗೆ ಮಾಡೋದಕ್ಕೆ ಓದಿ ತಿಳ್ಕೊಂಡ್ ಅಂದ್ರೆ ಅದಕ್ಕೆ ಸ್ಕ್ರಿಪ್ಚರ್ಸ್ ಸೈನ್ಸ್ ಹೆಂಗೆ ಮ್ಯಾಚ್ ಆಗ್ತಾರೆ ಅಂತ ನೆಕ್ಸ್ಟ್ ಪ್ಯಾರಾಗ್ರಾಫ್. ಸಿದ್ಧಾಂತದ ಮೂಲಕ ಕರ್ತನ ತಾಯಿಯಾದ ಮರಿಯಳ ಮೇಲೆ ಆಕೆಯು ನಿಷ್ಕಳಂಕಳು ಇದ್ದಳೆಂಬ ನಂಬಿಕೆಯನ್ನುಂಟು ಮಾಡುವ ಪ್ರಯತ್ನ ನಿರ್ಬಲವಾಗಿ ಜನಿಸಿದನು ಹಾಗೂ ಆತನು ಪಾಪಗಳಿಂದ ಪ್ರತ್ಯೇಕಿಸಲ್ಪಟ್ಟವನು ಎಂದು ರುಜುವಾತು ಪಡಿಸಲು ಬೇಡಿಕೆಯಲ್ಲ. ನೋಡ್ರಿ ಫಸ್ಟ್ ಪಾಯಿಂಟ್ ಏನಂತ ತುಂಬಾ ಸ್ಟ್ರೆಸ್ ಮಾಡೋದು ಏನಕ್ಕೆ ಅಂದ್ರೆ ಅವಾಗ ಹೇಳಿದಂತೆ ಏನ್ರಿ ಯೇಸು ಕ್ರಿಸ್ತು ಮರಿಯಾಳ ಮುಖಾಂತರ ಮಾಡಿ ಜನ್ಮ ತಗೊಂಡ್ರು. ಹೆಂಗೆ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಆಫ್ ಮೇರಿ ಒಂದು ಕಳೆ ಇಲ್ಲ, ನಿಷ್ಕಳಂಕಳು ಅದರ ನಂತರ ಪಾಪಿಗಳಲ್ಲಿ ವಿಭಿನ್ನ ವಿಶೇಷವಾಗಿ ದೇವರು ಅವನ್ನೇ ಸೆಲೆಕ್ಷನ್ ಮಾಡಿದ್ರು ಏನಕ್ಕೆ ಅಂದ್ರೆ ಮಾಡಿದ್ರೆ ಇನ್ನ ಹೇಳ್ತಾರೆ ಅದರ. ಆದ್ರೆ ಇದು ನಮ್ಮ ಅನಿಸಿಕೆನೆ ಅಲ್ಲ, ಕರೆಕ್ಟ್ ಇದು ನಾವು ಕೂಡ ಮಾಡಲ್ಲ. ಇನ್ನ ಸಂತತಿಯ ಇತರ ಸದಸ್ಯರ ಅರ್ಥದಲ್ಲಿಯೇ ಎಂಬುದನ್ನು ನಾವು ಒಪ್ಪುತ್ತೇವೆ. ಅದರ ಇದು ನಾವೆಲ್ಲ ಒಪ್ಪುತ್ತದೆ ಅದರ. ಯಾಕಂದ್ರೆ ಆದಾಮ್ನಲ್ಲಿ ಬೇಕು ಅದರ ಆಸ್ ಇನ್ ಆಡಮ್ ಆಲ್ ಡೈ ಬೈಬಲ್ ಎಲ್ಲರೂ ಎಲ್ಲರೂ ಅದಕ್ಕೆ ಯಾರೇನಿಲ್ಲ ಎಕ್ಸೆಪ್ಷನ್ಸ್ ಇಲ್ಲ. ಅದು ಯಾರೇ ಹುಟ್ಟಿರ್ಬೋದು ಬೇಕು ಅಂತವ್ರಿಗೆ ಕ್ರಿಸ್ತನಲ್ಲಿ ಏನ್ ಇವಾಗ ರ್ಯಾನ್ಸಮ್ ಏನ್ ಬೇಕಾಗಿಲ್ಲ ಅವ್ರಿಗೆ ಮರಿಯಾಳಿಗೆ ಬೇಕಾಗಿಲ್ಲ. ಮರಿಯಾಳೆ ಹೋಗ್ಬಿಟ್ಟು ಮಾಡೋಗ್ತಾವ ಆದಾಮ್ನ ಆದ್ರೆ ನೋಡ್ಬೇಕ ಕೀರ್ತನೆ ಹೇಳ್ತಾರೆ ಒಬ್ಬ ಸೋದರ ಹೋಗದೇ ರೀತಿಯಲ್ಲಿ ಅವ್ನಿಗೆ ಈಡು ಕೊಟ್ಟು ದೇವ್ರ ಹತ್ರ ವಿಮೋಚನೆ ಮಾಡಕ್ಕೇನಿಲ್ಲ ಅವ ಯಾರು ಅಂತ ಹೇಳಿ ಸಾಧ್ಯ ಅಂತ. ಇತರ ಸದಸ್ಯರ ಅರ್ಥದಲ್ಲಿಯೇ ಮತ್ತು ಯಾವ ತಡೆಯೂ ಇಲ್ಲದೆ ಆಕೆ ಇತರರಂತೆ ಮರಣ ಶಿಕ್ಷೆಗೆ ಒಳಗಾದವಳು. ಆದರೆ ಮನುಷ್ಯ ಆತನೊಬ್ಬನೇ ಮಾತ್ರವೇ ಅದು ಕ್ಲಿಯರ್ ಅನ್ನೋದು ನೋಡೋದು ಹೇಳ್ಬೋದು. ಯಾಕಂದ್ರೆ ಎಲ್ಲಾರು ಹುಟ್ಟಿರೋದು ಯಾವ್ದಲ್ಲೇ ಸ್ಪೆಷಲ್ ಏನು ಫೇವರ್ ಏನು ಇಲ್ಲ ಅಲ್ವರ. ಅದಕ್ಕೆ ಫೌಂಡ್ ಫೇವರ್ ಇನ್ ದ ಸೈಟ್ ಆಫ್ ಗಾಡ್ ಅಂತ ಓದ್ತೀರಿ ಅಂದ್ರೆ ಅವಳು ದೇವ್ರ ಹತ್ರ ಏನ್ ಮಾಡ್ಲು ದಯೆ ಒಂದ್ಲು ಅಂತ ಇವರೇ ಪರಿಶುದ್ಧ ಆಗ್ಬಿಟ್ರು. ಅದಕ್ಕೆ ದೇವ್ರ ಏನ್ ತನ್ನ ಮಗನ್ನ ಸರಿಯಾದ ಮಾರ್ಗದಲ್ಲಿ ಬೆಳೆಸೋದಿಕ್ಕೆ ಅಂತಂದ್ಬಿಟ್ಟು ಒಂದು ಸೂಟ್ ಮರಿಯಾಳಾಗಿದ್ರು. ಅದಕ್ಕೆ ಏನ್ ಮಾಡ್ತಾರೆ ದೇವರು ಅಷ್ಟೊಂದು ಜನ ಇವ್ರನ್ನ ಯಾಕೆ ಅಂತಂದ್ರೆ ಆ ಕಾಲದಲ್ಲಿ ತುಂಬಾ ಜನ ಸ್ತ್ರೀಗಳು ಅಂತಾರೆ ಈ ಒಂದು ಮಸೀಹನಿಗೆ ಜನ್ಮ ಕೊಡ್ಬೇಕು ಅಂತ ವಚನ ಬರ್ತಾರೆ ಲೂಕಾದಲ್ಲಿ. ಲೂಕ 1ನೇ ಅಧ್ಯಾಯದಲ್ಲಿ
ಎಲ್ಲ ಎದುರು ನೋಡ್ತಾ ಇದ್ರು ಅಂತ ಬರ್ತದೆ. Thank you.